ಇದೀಗ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀಯುತ ಸ್ವರೂಪ್ ಪ್ರಕಾಶ್ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಸನ ಇದರ ವತಿಯಿಂದ ಇವತ್ತು ವಿವಿಧ ಇಲಾಖೆಗಳ ಕಾರ್ಯಕ್ರಮ ಮತ್ತು ಉದ್ಘಾಟನೆ ಇರ್ಬೋದು, ಶಂಕುಸ್ಥಾಪನೆ ಮತ್ತು ಫಲಾನುಭವಿಗಳ ಸಮಾವೇಶದ ಸಮಾರಂಭದ ಉದ್ಘಾಟನೆ ಮಾಡತಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೇ, ಮತ್ತೋರ್ವ ನಮ್ಮೆಲ್ಲ ನಾಯಕರು, ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬ್ರೇ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಅವರೇ, ನಗರಾಭಿವೃದ್ಧಿ ಸಚಿವ ಕೃಷ್ಣ ಅವರೇ, ಶಿವಲಿಂಗಿ ಹಿರಿಯ ಶಿವಲಿಂಗೇವ್ರೆ, ಮತ್ತು ನನ್ನ ನೆಚ್ಚಿನ ಶಾಸಕ ಮಿತ್ರ ಎಲ್ಲರೂ ಕೂಡ, ಮತ್ತು ವೇದಿಕೆ ಮಿತ್ರ ಎಲ್ಲ ಗಣ್ಯ ಗಣ್ಯಾತಿರುಗಳಿಗೂ, ಮತ್ತು ಇಲ್ಲಿ ನೆರವಿಗೆಲ್ಲ ನನ್ನ ತಂದೆ ತಾಯಿಂದಿರ್ಬೋದು, ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಕೂಡ ನಮಸ್ಕರಿಸ್ತಾ, ಇವತ್ತು ನಮ್ಮೆಲ್ಲ ಒಂದು ಸಂತೋಷದ ಸಂದರ್ಭ. ಇವತ್ತು ಮುಖ್ಯಮಂತ್ರಿಗಳು ಸರ್ಕಾರ ಬಂದು ಇವತ್ತು 8 ತಿಂಗಳಾದ್ರು ಕೂಡ ಇವತ್ತು 4ನೇ ಬಾರಿ ನಮ್ಮ ಹಾಸನ ಜಿಲ್ಲೆಗೆ, ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಗೆ ಒಂದು ಪ್ರೀತಿಯನ್ನು ಒತ್ತನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಕೂಡ ನಾನು ಅವರಲ್ಲಿ ಕೃತಜ್ಞತೆ ಕೂಡ ಸಲ್ಲಿಸ್ತಾ, ಈಗಾಗಲೇ ಹಲವಾರು ವಿಚಾರಗಳನ್ನ ಶಿವಲಿಂಗೇವ್ರಿರ್ಬೋದು, ಸುರೇಶ್ ಅಣ್ಣವರೆಲ್ಲ ಕೂಡ ಹೇಳಿದ್ದಾರೆ. ಇವತ್ತು ವಿವಿಧ ಇಲಾಖೆಗಳಿರ್ಬೋದು, ನಮ್ಮ ವಿಶೇಷವಾಗಿ ನಮ್ಮ ಹಾಸನ ಕ್ಷೇತ್ರದಲ್ಲಿ ಇವತ್ತು 450 ಬೆಡ್ಡೆಡ್ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೋದು, ಹಲವಾರು ಹಾಸ್ಟೆಲ್ಗಳಿರ್ಬೋದು, ಏನು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್, ಪ್ರತಿಯೊಂದು ಇಲಾಖೆಗಳು ಕೂಡ ಇವತ್ತು ಏನು ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟನೆ ಮಾಡಕ್ ಬಂದಿದ್ರೆ, ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಒಂದು ಶಾಸಕನಾಗಿ ಕೂಡ ಅವರಲ್ಲಿ ಕೃತಜ್ಞತೆ ಸಲ್ಲಿಸ್ತಾ, ಈ ಸಂದರ್ಭದಲ್ಲಿ ನಮ್ಮ ಹಾಸನ ಕ್ಷೇತ್ರಕ್ಕೆ ವಿಶೇಷವಾಗಿ ಏರ್ಪೋರ್ಟ್, ಹಲವಾರು ವರ್ಷಗಳಿಂದ ಏರ್ಪೋರ್ಟ್ ಒಂದು ನೆಲೆಗುದ್ದು ಬಿತ್ತು, ಈ ಸಂದರ್ಭದಲ್ಲಿ ಈ ಒಂದು ಇದರಲ್ಲಿ ನಮ್ಮ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಸಾಹೇಬರು 30ಕ್ಕಿಂತ ಹೆಚ್ಚು ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ, ಇವತ್ತು ಹಾಸನ ಜಿಲ್ಲೆಗೆ ಅದು ಬಡವರಿಗೆ ಏನು ಹಸಿವು ಮುಕ್ತ ರಾಜ್ಯವನ್ನು ಮಾಡಕ್ಕೆ ಹೊರಟಿದ್ದಾರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಮತ್ತು ಉಪಮುಖ್ಯಮಂತ್ರಿಗಳು ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಗೆ ಕುಡಿಯುವ ನೀರಿಗೆ ಮತ್ತು ರೈತರಿಗೆ ನೀರಿಗೂ ಕೂಡ ಬಹಳಷ್ಟು ಆಹಾಕಾರ ಇದೆ, ಮತ್ತು ಪಿಸಿಗಳಿಗೂ ಬಹಳಷ್ಟು ಆಹಾಕಾರ ಇದೆ. ಹಾಗಾಗಿ ನೀರಿನಲ್ಲೂ ಕೂಡ ಇವತ್ತು ನಮ್ಮ ಬರಕ್ಕೆ ನಮ್ಮ ಡಿಸಿ ಮೇಡಮ್ ಅವರ ಹತ್ರ 50 ಲಕ್ಷ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರಿ, ಅದರಲ್ಲಿ ನಾವು ಇವತ್ತು 1 ರೂಪಾಯಿನೂ ಕೂಡ ಹಣವನ್ನು ಉಪಯೋಗ ಪಡಿಸಿಕೊಳ್ಳಕ್ ಆಗ್ತಿಲ್ಲ, ಯಾಕೆಂದ್ರೆ ಕುಡಿಯುವ ನೀರಿಗೆ ಬೋರ್ವೆಲ್ನಿಂದ ಕೊರಿಸಕ್ಕೆ ಒಂದು ಅವಕಾಶ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ, ಕುಡಿಯುವ ನೀರಿಗೆ ಹೊಸದಾಗಿ ಬೋರ್ವೆಲ್ ಅನ್ನ ಕೊರಿಸಲಿಕ್ಕೆ ನಮ್ಮನ್ನು ಒಂದು ಪ್ರಯೋಜನ ಮಾಡಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀರಿಗೆ ಬಹಳಷ್ಟು ಹಣವನ್ನು ಕೂಡ ಬಿಡುಗಡೆ ಮಾಡಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡ್ತಾ, ಈ ಸಂದರ್ಭದಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮತ್ತು ಭಾಷಣ ಮಾಡಿಕೊಂಡು ಅವಕಾಶ ಮಾಡಿಕೊಂಡಂತ ರಾಜ್ಯ ಸರ್ಕಾರಕ್ಕೂ ಮತ್ತು ಜಿಲ್ಲಾಡಳಿತಕ್ಕೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತು ಕೊಡ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಸನ್ಮಾನ್ಯ ಶ್ರೀಯುತ ಸ್ವರೂಪ್ ಪ್ರಕಾಶ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಕರ್ನಾಟಕ ಗೃಹ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀಯುತ ಡಿ ಕೆ ಶಿವಕುಮಾರ್ ಸಾಹೇಬರು ಸಮಾವೇಶದಲ್ಲಿ ಕುರಿತು ಮಾತನಾಡಬೇಕು ಅಂತ ಅತ್ಯಂತ ಗೌರವಯುತವಾದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.